ಸರ್ ಖುದ್ದು ಈಶ್ವರಪ್ಪ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರಮ್ಮ ಸರ್ ತಮ್ಮ ಮೇಲೆ ನೇರವಾದಂತಹ ಆರೋಪ ಬರ್ತಾ ಇದೆ ತಮ್ಮ ಪ್ರಭಾವ ಇದೆ ಅನ್ನೋದನ್ನ ಮಾಜಿ ಶಾಸಕರಾದಂತ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಏನಂತ ನಿಮ್ಮದೇ ಕೈವಾಡ ಇದೆ ಇಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿ ಇಲ್ಲದೆ ನಡೀತಾ ಇದೆ ಜೊತೆಗೆ ಇಲ್ಲಿ ಈ ರೀತಿಯಲ್ಲಿ ಸ್ಫೋಟಕಗಳ ರವಾನೆ ಆಗ್ತಾ ಇದ್ರೂ ಕೂಡ ಅದನ್ನ ತಡೆಯುವಲ್ಲಿ ತಾವು ವಿಫಲರಾಗಿದ್ದೀರಿ ಅನ್ನೋದು ವಿರೋಧ ಪಕ್ಷವಾಗಿ ಅವರ ಪಾಪ ಅವರ ಕೆಲಸ ಅವರು ಮಾಡಿದ್ದಾರೆ ಅವರು ಯಾಕಂದ್ರೆ ವಿರೋಧ ಪಕ್ಷವಾಗಿ ಮಾಡಬೇಕಾದ ಕೆಲಸನೇ ಅದು ಬೇರೆ ಆಡಳಿತ ಪಕ್ಷಕ್ಕೆ ಅದರ ಮೇಲೆ ಆಪಾದನೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಅವರಿಗೆ ವಿರೋಧ ಪಕ್ಷ ಅಂತ ಯಾರು ಕರೀತಾರೆ ಈಗ ಒಂದು ತುಂಬಾ ಸ್ಪಷ್ಟ ನಾನು ಹೇಳಕ್ಕೆ ಅಕ್ರಮ ಗಣಿಗಾರಿಕೆ ನಡೀತಾ ಇಲ್ವಾ ನಿಮ್ಮದೇ ಪಕ್ಷದವರು ಆಯನೂರು ಮಂಜುನಾಥ್ ಅವರು ಹೇಳಿದ್ರು ಅಲ್ಲಿ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ಸುಮಾರು ಜಿಲ್ಲೆಯಲ್ಲಿ ಶೇಕಡಾ 50ರಷ್ಟು ಕ್ವಾರಿಗಳು ಅಕ್ರಮ ಅಂದಿದ್ದಾರೆ ನಾನು ಹೇಳಿದ ಪೂರ್ವ ಒಂದು ನಿಮಿಷ ಬದ್ದೆ ಬಾಯಿ ಹಾಕ್ತಿದ್ರೆ ನಾನು ಈಗ ಎಲ್ಲ ಹೇಳ್ತೀನಿ ಹೇಳಿ ಹೇಳಿ ಸರ್ ಒಂದು ಅಕ್ರಮ ಗಣಿಗಾರಿಕೆ ನಡೆದಿಲ್ಲ ಅಂತ ನಾನು ಹೇಳಲ್ಲ ಇಡೀ ರಾಜ್ಯದಲ್ಲಿ ಇದೆ ಜಿಲ್ಲೆಯಲ್ಲಿ ಇದೆ ನಮ್ಮ ತಾಲೂಕಲ್ಲೂ ಇದೆ ಇಲ್ಲ ಅಂತಲ್ಲ ಆದ್ರೆ ಮುಂಚೆ ಈಗ ಪ್ರಸನ್ನ ಕುಮಾರ್ ಹೇಳ್ರಲ್ಲ ಅವ್ರ ಕಾಲದಲ್ಲಿ ಇದ್ದದಷ್ಟು ಕೂಡ ಜಾಸ್ತಿ ಇವತ್ತು ಬಿಗಿ ಮಾಡಿದೀವಿ ನಮ್ಮಲ್ಲಿ ಅಕ್ರಮ ಗಣಿಗಾರಿಕೆ ಕಮ್ಮಿ ಆಗಿದೆ ನಂಬರ್ ಒನ್ ನಂಬರ್ ಟೂ ಇವತ್ತೇನ್ ಸ್ಫೋಟ ಆಗಿದೆಯಲ್ಲ ಜಾಗ ಆ ಸ್ಫೋಟ ಆಗಿರೋಂತ ಜಾಗ ಅಕ್ರಮ ಅಲ್ಲ ಸಕ್ರಮದ ಜಾಗ ಅದು ಅದು ಒಂದು ಎರಡನೇದು ಈ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಹೋಗೋದು ಯಾವುದು ಸೂಕ್ತ ಅಲ್ಲ ಈಗ ಐದು ಜೀತಾನೆ ನಂಗೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು ಮುಂಚೆ ಇಬ್ರು ಸತ್ತಿದ್ರು ಐದು ಜನ ಇವಾಗ ತೀರೋಗಿದ್ದಾರೆ ಅಂತ ಈ ಸುದ್ದಿ ಬಂದಿದೆ ನಂಬರ್ ಒನ್ ನಂಬರ್ ಟೂ ಜಿಲೆಟಿನ್ ನಿಂದ ಆಗಿದ್ಯೋ ಕೋಕಿಲ್ನಿಂದ ಆಗಿದ್ಯೋ ನಮ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ ತಜ್ಞರು ಬರ್ತಾ ಇದ್ದಾರೆ ತಜ್ಞರು ಬರ್ತಾ ಇದ್ದಾರೆ ತಜ್ಞರು ಬಂದು ರಿಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿದ್ದ ಊರು ಶಿವಮೊಗ್ಗ ನಮ್ ಜೀವನದಲ್ಲಿ ಇಷ್ಟು ದೊಡ್ಡ ಸ್ಫೋಟ ನಾನು ಕೇಳಲಿಲ್ಲ ಸ್ಫೋಟ ಆಗಿದ್ದ ಶಬ್ದ ಸುಮಾರು 100 ಕಿಲೋಮೀಟರ್ ತನಕ ಆಗಿದೆ ಹಾಗಾಗಿ ಇದ್ಯಾವ್ದು ಏನ್ ತಂದಿದಾರಲ್ಲಿಂದ ಯಾವ ವಸ್ತು ಇತ್ತು ಅದರಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಗೆ ತಿಳ್ಕೋಬೇಕಾಗಿತ್ತು ತಜ್ಞರು ಬಂದ ನಂತರ ಅದಾದ ನಂತರ ಇದ್ರಲ್ಲಿ ಯಾರು ಇಷ್ಟು ಸ್ಫೋಟ ಆಗಿರ್ಬೇಕಾದ್ರೆ ಭೂಕಂಪ ಆಗಿದೆಯೋ ಭೂಕಂಪ ಆದ್ರೂ ಇಷ್ಟೊಂದು 100 ಕಿಲೋಮೀಟರ್ ತನಕ ಹೋಗಲ್ಲ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗಿದೆ ಸರ್ ಹೊರ ರಾಜ್ಯಗಳಿಂದ ಭಾರಿ ಪ್ರಮಾಣದಲ್ಲಿ ಸ್ಫೋಟಕ ತರ್ತಿದ್ದಾರೆ ಅದು ಕೂಡ ಒಂದು ಲಾರಿಯಲ್ಲೇ ಇಷ್ಟು ಸ್ಫೋಟಗಳು ಬಂತು ಅಂತಂದ್ರೆ ಇದಕ್ಕಿಂತ ಮುಂಚೆ ಯಾವತ್ತು ನಮ್ಮ ಜೀವನದಲ್ಲಿ ಇಂಥದ್ದಾಗಿಲ್ಲ ಇವತ್ತೇ ನನ್ನ ಕಣ್ಣಿಂದ ನಾನು ನೋಡ್ತಾ ಇರೋದು ನಾನು ನೋಡ್ಕೊಂಡ್ ಬಂದ ಸ್ಪಾಟ್ ಹೋಗಿದ್ದೆ ಇವತ್ತೇ ಅಂತ ಶಬ್ದ ಕೇಳಿತ್ತು ಮೊದಲನೇ ಬಾರಿ ಸರ್ ಘಟನೆ ಆಗೋಗಿದೆ ಸ್ಫೋಟ ಆಯ್ತು ಗಮನಕ್ಕೆ ಬಂತು ಸರ್ ಆದ್ರೆ ಎಷ್ಟು ದಿನಗಳಿಂದ ಈ ರೀತಿಯಲ್ಲಿ ನಡೀತಿದೆಯೋ ಏನೋ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತೀನಲ್ಲ ಇದು ಕಳೆದೆ ಈಗ ಸಮಾಜದಲ್ಲಿ ಅಕ್ರಮ ಸಕ್ರಮ ಇದಿದ್ದೆ ನಾನು ಇಲ್ಲ ಅಂತಿಲ್ಲ ಎಷ್ಟು ಹಿಂದಿಗಿಂತನೂ ಎಷ್ಟು ಬಿಗಿ ಮಾಡಕ್ ಪ್ರಯತ್ನ ಹಿಂದಿನ ಸರ್ಕಾರ ಅಂತ ಹೇಳಕ್ ಹೋಗಲ್ಲ ನಾನು ಹಿಂದಿಗೆ ಯಾರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ರೋ ಅದಕ್ಕಿಂತನೂ ಬಿಗಿ ಮಾಡಿ ಮಾಡಿ ಇವಾಗ ಕಮ್ಮಿ ಆಗಿದೆ ಪೂರಾ ಹೋಗ್ಬಿಟ್ಟಿದೆ ಪರಿಶೀಲಿಸಲ್ವಾ ಸರ್ ಸ್ಫೋಟಕಗಳು ಈ ರೀತಿಯಲ್ಲಿ ಹೇಗ್ ಬಂದ್ ಬಿಡುತ್ತೆ ಪರಿಶೀಲಿಸಲ್ವಾ ಕಳ್ತನ ಮಾಡಬಾರ್ದು ಅಂತ ಜಿಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳರು ಬರ್ತಿರ್ತಾರೆ ಏನ್ ಮಾಡ್ತೀರಿ ಕಾನೂನು ಇಲ್ವೇನ್ ಕಳ್ತನ ಮಾಡಬಾರ್ದು ಅಂತ ಹೂನಮ್ಮ ನಾನ್ ಇಲ್ಲ ಅಂತಿಲ್ಲ ದೊಡ್ಡ ಮಟ್ಟದಲ್ಲೇ ಆಗಿದೆ ಇವತ್ತು ಅಲ್ಲ ಸರ್ ಬಹಳ ಗಂಭೀರ ಆರೋಪ ಮಾಡ್ತಿದ್ದಾರೆ ಇದಕ್ಕೆಲ್ಲದಕ್ಕೂ ನೀವು ಕುಮ್ಮಕ್ ಕೊಡ್ತಿದ್ದೀರಾ ಅಲ್ಲ ಪಾಪ ಅವ್ರು ಮಾಡ್ಕೊಡ್ಲಿ ನನಗೂ ದೇವ್ರ ಮೇಲೆ ನಂಬಿಕೆ ಇದೆ ದೇವ್ರೊಬ್ಬ ನೋಡ್ಕೋತಾನೆ ನಾನು ಒಂದೇ ಒಂದು ಇಂಚಿಗೆ ಗಣಿಗಾರಿಕೆ ಬೆಂಬಲ ಕೊಟ್ಟಿದ್ರೆ ಆ ಪ್ರಶ್ನೆ ನಂದು ಉದ್ಭವ ಆಗೋದಿಲ್ಲ ಅವರು ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ರೀತಿ ಆಪಾದನೆ ಮಾಡಿದ್ರೆ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ನಾನು ಅವ್ರಿಗೆ ಉತ್ತರ ಕೊಡಕ್ ಹೋಗಲ್ಲ ಕುಮಾರ್ ಅವರೇ ಏನ್ ಹೇಳ್ತೀರಿ ಈಶ್ವರಪ್ಪ ಅವರು ರಾಜಕೀಯ ಆರೋಪ ಅಂತಾರೆ ಇಲ್ಲ 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 ಅವ್ರು ಹೇಳ್ತಾರೆ ನಾನೇ ಹೇಳ್ತೀನಿ ಉತ್ತರ ಕೊಡಕಲ್ಲ ನಾನು ಇರೋದು ನಾನು ಹೇಳ್ತಿರೋದು ನೀವು ಕೇಳಿದ್ರೆ ಉತ್ತರ ಕೊಟ್ಟಿದೀನಿ ಇಲ್ಲಿ ಕ್ಲೋಸ್ ಮಾಡ್ತೀನಿ ನಾನು ಮುಂದುವರ್ಸಲ್ಲ ಕ್ರಮ ಆಗುತ್ತೆ ಸರ್ ಇದು ಮತ್ತೆ ಎಸ್ ಈಶ್ವರಪ್ಪನವರು ಸಂಪರ್ಕ ಕಡಿತಗೊಳಿಸಿದ್ದಾರೆ ಎಸ್ 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 ಪ್ರಸನ್ನ ಕುಮಾರ್ ಅವರೇ ಅವ್ರು ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ರಾಜಕೀಯ ಆರೋಪ ಅಂತ ನಾನು ಉತ್ತರ ಕೊಡಲ್ಲ ಅಂತಿದ್ದಾರೆ ನಿಮ್ಗೆ ನಾನು ಹೇಳ್ತಾ ಇರೋದು ಅವ್ರು ರಾಜಕೀಯ ಮಾಡೋದ್ ಬೇಡ ಈ ಇಶ್ಯೂನಲ್ಲಿ ಸಿಬಿಐ ಒತ್ತಾಯ ಸಿಬಿಐ ತನಿಖೆಗೆ ಕೊಡ್ಲಿ ರಾಜೀನಾಮೆ ಕೊಡ್ಲಿ ರಾಜೀನಾಮೆ ಕೊಡ್ಬೇಕು ಅಂತಂದ್ರೆ ಅವ್ರಂತಾರೆ ತಮ್ಮ ಏನು ಅಲ್ಲಿ ತಪ್ಪೇನಿದೆ ಆ ರೀತಿದೇನಿಲ್ಲ ತಾನು ಕಂಟ್ರೋಲ್ ಮಾಡ್ತಿದ್ದೇನೆ ಕೊಡ್ತಾರೆ ಅಲ್ಲಲ್ಲ ಕಂಟ್ರೋಲ್ ಮಾಡಿದ್ರೆ ಹಿಂಗ್ಯಾಕೆ ಆಗ್ತಿತ್ತು ಯಾಕೆ ಇಷ್ಟೊಂದು ಬರ್ತಾ ಇತ್ತು ಅವ್ರು ನಿಮಗೆ ಪ್ರಶ್ನೆ ಕೇಳ್ತಾರೆ ಹೆಂಗ್ ಬಂತು ಇದು ಅಂತ ಪಾಪ ನೀವೇನ್ ಹೇಳ್ತೀರಾ ಅಂದ್ರೆ ಅವರು ಬೇರೆಯವರಿಗೆ ಮಾಹಿತಿ ಕೊಡೋದಕ್ಕೆ ಸ್ಥಾನದಲ್ಲಿ ಅವ್ರು ಇರುವಂತದ್ದು ಮುಚ್ಚಾಕುವಂತ ಯತ್ನನ ಏನ್ ಹೇಳ್ತೀರಿ ನೋಡಿ ಇದನ್ನ ತಿಪ್ಪೆ ಸಾರಿಸ್ತಾರೆ ಇಡೀ ದುರ್ಘಟನೆ ತಿಪ್ಪೆ ಸಾರಿಸ್ತಾರೆ ಇವರ ಇದು ನಡವಳಿಕೆ
ಹಾಗಾಗಿ ನಾನು ಒತ್ತಾಯ ಮಾಡ್ತೀನಿ, ಇದನ್ನ ತಕ್ಷಣ ಸಿಬಿಐಗೆ ತನಿಖೆಗೆ ಕೊಡಬೇಕು. ಆವಾಗ ಏನೇನು ಹಿಂದೇನೇನು ನಡೆದಿತ್ತು, ಮುಂದೇನೇ ನಡೀತಾ ಇತ್ತು, ನಡೆಯಕ್ಕೆ ಅವಕಾಶ ಇತ್ತು, ಅದೆಲ್ಲವನ್ನು ಕೂಡ ಹೊರಗೆ ಬರಲಿಕ್ಕೆ ಇದೊಂದು ಕಾರಣ ಆಗಿದೆ. ಈಗ ಅನಿಸುತ್ತೆ ತಮಗೆ ಕ್ರಮ ಆಗುತ್ತೆ ಅಂತ? ಇಲ್ಲ, ನನಗೆ ನಂಬಿಕೆ ಇಲ್ಲ. ಖಂಡಿತ ಇಲ್ಲ ಮೇಡಮ್, ನಂಬಿಕೆ ಇಲ್ಲ ನನಗೆ. ಕ್ರಮ ಆಗತ್ತೆ ಅಂತ ಹೇಳಿ ನನಗೆ ನಂಬಿಕೆ ಇಲ್ಲ. ನಿಮ್ಮ ಕಾಲದಲ್ಲಿ ಬಹಳಷ್ಟು ಅಕ್ರಮಗಳು ನಡೀತಿತ್ತು, ಅಕ್ರಮ ಗಣಿಗಾರಿಕೆ ನಡೀತಿತ್ತು, ಈಗ ನಾವು ಕಂಟ್ರೋಲ್ ತಂದಿದೀವಿ ಅಂತಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರ. ಅದನ್ನೇ ಗೊತ್ತಾಗಲಿ ಯಾರ ಕಾಲ ಅಂತೇಳಿ, ಸಿಬಿಐ ತನಿಖೆ ಕೊಡ್ರಿ. ನಾನು ಒತ್ತಾಯ ಮಾಡ್ತಾ ಇದ್ದೀನಲ್ಲ, ನಾನೇ ಒತ್ತಾಯ ಮಾಡ್ತಾ ಇದ್ದೀನಲ್ಲ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನ್ ನಡೀತು, ಯಡಿಯೂರಪ್ಪನವ್ರ ಕಾಲದಲ್ಲಿ ಏನ್ ನಡೀತು, ಅವ್ರಿನ್ ಕುಮಾರಸ್ವಾಮಿ ಕಾಲದಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ವಿವರವಾದ ಒಂದು ತನಿಖೆ ಆಗ್ಲಿ. ರಾಜಕೀಯ ನಾವು ಮಾತಾಡಲ್ಲ. ರಾಜ್ಯದಿಂದ ಆಗುವಂತ ತನಿಖೆ ಮೇಲೆ ಎಲ್ಲರಿಗೋಸ್ಕರ ಅಂತಿರಾಗಿದ್ರೆ ಮುಂದೆ ಹೆಂಗಿ ಇಲ್ಲಿ ಆಗೋ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಇವರು ಯಾವ ತನಿಖೆಗೂ ಗೌರವವನ್ನ ಕೊಡುವಂತಹ ನಡವಳಿಕೆ ಈ ಮನುಷ್ಯನಲ್ಲಿ ಇಲ್ಲ. ಯಾಕೆಂದ್ರೆ ನಮಗೆ ಉದಾಹರಣೆಗಳು ಬಹಳ ಇದಾವೆ ಈ ಸಂದರ್ಭದಲ್ಲಿ, ಬೇಡ ಅದು ಹೇಳೋದು. ಉದಾಹರಣೆಗಳು ಇನ್ನೊಂದ್ ದಿವಸ ನಿಮ್ ಚಾನಲ್ಗೆ ಬಂದು ಕೂತ್ಕೋತೀನಿ, ಮಾತಾಡೋಣ. ಯಾವುದೇ ತನಿಖೆ ವರದಿಗಳನ್ನ ಹೆಂಗೆ ತಿಪ್ಪೆ ಸಾರಿಸಬೇಕು ಅನ್ನೋದು ಕರತಲಾಮಲಕ ಮಾಡ್ಕೊಂಡಿರುವಂತಹ ಮನುಷ್ಯ ಈಚರು. ಅಲ್ಲ, ಬಹಳ ಬಹಳ ಅತಿಯಾಗಿ ನಡೀತಾ ಇತ್ತು, ಕಂಟ್ರೋಲ್ಗೆ ತಂದ್ವಿ ಅನ್ನೋದು ಈಶ್ವರಪ್ಪ ಅವ್ರ ಮಾತು. ನಾವು ಕಂಟ್ರೋಲ್ಗೆ ತಂದಿದೀವಿ, ರಾಜಕೀಯವಾಗಿ ಸುಮ್ನೆ ನಮ್ಮ ಮಾತು. ನಾನು ಹೇಳ್ತಿರೋದು ಖಂಡಿತ, ನಾನು ರಾಜಕೀಯವಾಗಿ ಹೇಳೋದಾದ್ರೆ ಅವ್ರು ಹೇಳೋದೆಲ್ಲ ಸುಳ್ಳು, ಹಂಗಲ್ಲ ಹಿಂಗಲ್ಲ ಅಂತೆಲ್ಲ ಹೇಳ್ಬೋದು. ಅಂಕಿ ಅಂಶ ಇಟ್ಕೊಂಡಿಲ್ಲ, ಅವಾಗ ಎಷ್ಟು ಲೋಡ್ ಹೊರಗೆ ಹೋಯ್ತು, ಈಗ ಎಷ್ಟು ಲೋಡ್ ಹೊರೋಯ್ತು ಅಂತ ಕ್ರಷರ್ ರೈಟರ್ಗಳಿಗೆ ಕೇಳಬೇಕಾಗತ್ತೆ. ನಾನು ಹೇಳ್ತೀನಿ, ಅದಕ್ಕೋಸ್ಕರ ಎಲ್ಲವನ್ನು ಆಮೂಲಾಗ್ರವಾಗಿ ತನಿಖೆ ಆಗ್ಬೇಕು, ಯಾವುದೇ ಒತ್ತಡಗಳಿಲ್ಲದೆ ಅಂತಂದ್ರೆ ನಾನು ಪ್ರಧಾನಮಂತ್ರಿಗಳಿಗೇನೆ ಹೇಳ್ತೀನಿ, ಸಿಬಿಐ ತನಿಖೆ ಕೊಡ್ಲಿ. ಅವರು ಟ್ವೀಟ್ ಮಾಡಿದ್ದಾರೆ ಬೆಳಿಗ್ಗೆ, ಆ ತನಿಖೆಗೆ ಒತ್ತಾಯ ಮಾಡ್ತೀನಿ. ಎಸ್ ಅಂದ್ರೆ ಸಿಎಂ ಅವರಲ್ಲಿ ಆಗ್ರಹಿಸಲ್ಲ, ತಮಗೆ ನಂಬಿಕೆ ಇಲ್ವಾ? ಏನಂದ್ರಿ? ಸಿಎಂ ಅವ್ರನ್ನ ಆಗ್ರಹಿಸೋದಿಲ್ವಾ, ಅವರಲ್ಲಿ ನಂಬಿಕೆ ಇಲ್ವಾ ತನಿಖೆ ಆದ್ರೆ ಸಮರ್ಪಕವಾಗಿ ಆಗುತ್ತೆ ಅಂತ? ಈಗ ಅದನ್ನ ಜಾಸ್ತಿ ಹೇಳಿದ್ರೆ ರಾಜಕೀಯ ಮಾತಾಡ್ಬೇಕಾಗತ್ತೆ, ಬೇಡ ಅಂತ ನಾ ಹೇಳ್ತಾ ಇಲ್ಲ. ನಾಳೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ ಸ್ಥಳಕ್ಕೆ, ಅವರನ್ನ ಭೇಟಿ ಆಗ್ತೀರಾ, ಈ ಬಗ್ಗೆ ಮಾತನಾಡ್ತೀರಾ? ಖಂಡಿತ 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 ಅವರಿಗೂ ಹೇಳ್ತೀನಿ. ತಾವಂದ್ರಿ ಅಂದ್ರೆ ಪ್ರಧಾನಿ ಅವರ ಗಮನಕ್ಕೆ ತರ್ತೀನಿ ವಿಚಾರವನ್ನ ಅಂತಂದ್ರೆ ಪತ್ರ ಏನಾದ್ರೂ ಬರೀತೀರಾ ಪ್ರಧಾನಿ ಅವರಿಗೆ? ಹೇಗೆ? ಖಂಡಿತ 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 ಬರೀತೀನಿ. ಎಸ್ ಅಂದ್ರೆ ಮುಖ್ಯಮಂತ್ರಿಗಳಿಗೆ ತನಿಖೆ ಆಗ್ಲಿ ಅಂತ ಆಗ್ರಹಕ್ಕೂ ಪತ್ರವನ್ನ ಬರೀತೀನಿ. ಎಸ್ ಖಂಡಿತ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ಧನ್ಯವಾದಗಳು, ಧನ್ಯವಾದಗಳು. ಎಸ್, ಇದು ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಅವರ ಮಾತು. ಅವರು ನೇರವಾಗಿ ಆರೋಪ ಮಾಡಿದ್ರು ಈಶ್ವರಪ್ಪನವರ ಪ್ರಭಾವ ಇದೆ ಅಂತ. ಅದಕ್ಕೆ ಈಶ್ವರಪ್ಪನವರು ಕಾಂಗ್ರೆಸ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಅವರ ಕಾಲದಲ್ಲಿ ಬಹಳಷ್ಟು ಅಕ್ರಮ ನಡೀತಾ ಇತ್ತು, ಅದನ್ನ ನಾವು ಕಡಿವಾಣ ತಂದಿದ್ದೀವಿ ಅನ್ನುವಂತ ಮಾತು. ಆದ್ರೆ ಪ್ರಸನ್ನ ಕುಮಾರ್ ಹೇಳೋ ಪ್ರಕಾರ ಇದೆಲ್ಲದಕ್ಕೂ ಕೂಡ ಅವರ ಕುಮ್ಮಕ್ಕಿದೆ. ಹೀಗಾಗಿ ನನಗೆ ನಂಬಿಕೆ ಇಲ್ಲ ಇಲ್ಲಿ ನಡೆಯುವಂತಹ ತನಿಖೆ ಮೇಲೆ. ನಾಳೆ ಸಿಎಂ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಾತನಾಡ್ತೀನಿ, ಆದ್ರೆ ಪ್ರಧಾನಿಗಳಿಗೆ ಪತ್ರ ಬರೀತೀನಿ. ಅಕ್ರಮ ಗಣಿಗಾರಿಕೆಯ ರೂವಾರಿಯೇ ಈಶ್ವರಪ್ಪ ಅಂತ ಬಹಳ ಗಂಭೀರ ನೇರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ವಕ್ತಾರ ಪ್ರಸನ್ನ ಕುಮಾರ್. ನೇರವಾಗಿ ಆರೋಪಿಸ್ತಾ ಇದ್ದಾರೆ, ಅಕ್ರಮ ಗಣಿಗಾರಿಕೆ ರೂವಾರಿಯೇ ಈಶ್ವರಪ್ಪ ಅಂದ್ರು ಮಾಜಿ ಶಾಸಕ ಪ್ರಸನ್ನ ಕುಮಾರ್. ನೇರ ಆರೋಪ ಮಾಡಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಮಾವ ಅಳಿಯ ಪಾಲುದಾರರು. ಈಶ್ವರಪ್ಪ ಅಧಿಕಾರಿಗಳ ಕೈ ಕಟ್ ಹಾಕಿದ್ದಾರೆ. ಇಲ್ಲಿ ಈಶ್ವರಪ್ಪ ಮುಖ್ಯಮಂತ್ರಿಗಳಿಗಿಂತಲೂ ಪ್ರಭಾವಿ. ಇಡೀ ದುರಂತವನ್ನ ತಿಪ್ಪೆ ಸಾರಿಸೋದಕ್ಕೆ ಹೊರಟಿದ್ದಾರೆ ಅಂತ ಈಶ್ವರಪ್ಪ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್. ಹೀಗಾಗಿ ಸಿಬಿಐ ತನಿಖೆಗೆ ಆದೇಶಿಸಿದ್ರೆ ಎಲ್ಲರ ಅಕ್ರಮ ಹೊರಬರುತ್ತೆ ಅಂದ್ರು ಪ್ರಸನ್ನ ಕುಮಾರ್. ಸಕ್ರಮದ ಹೆಸರಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ, ಸಿಬಿಐ ತನಿಖೆಯಾಗಬೇಕು. ಈ ತನಿಖೆಗೆ ಆಗ್ರಹಿಸಿ ಪ್ರಧಾನಿಗೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ ಮಾಜಿ ಶಾಸಕ ಪ್ರಸನ್ನ ಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.